ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವರ್ ದ ಓನ್ ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ವರ್ ದ ಓನ್ ಎಡಿಟಿಂಗ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನಪ್ಪ ಅಂದರೆ ಎಲ್ಲಿದ್ದೀನಪ್ಪ ಅಂದರೆ ನೈಟ್ ನೈಟ್ ಹೇಳಿದ್ದೀನಿ. ನೈಟ್ ನೈಟ್ ಇದಾಗಲೇ ಸುಮಾರು ವಿಡಿಯೋ ಆಯಿತು, ಇದೇನಪ್ಪ ಅಂತ ನೀವು ಕೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಅಪ್ಪಾಜಿಯವರು ಫ್ರೆಂಡ್ಸು ಒಬ್ಬರು ಪಿ ಎಚ್ ಡಿ ಮಾಡಿದ್ದಾರೆ ಗೌಸಲ್ ಅಂತ, ಅವರು ಪಿ ಎಚ್ ಡಿ ಪಡೆದಿರೋದಕ್ಕೆ ಸನ್ಮಾನ ಇಟ್ಕೊಂಡಿದ್ದಾರೆ. ಜೊತೆಗೆ ಫ್ರೆಂಡ್ಸ್ ಕೂಡ ಎಲ್ಲರೂ ಮೀಟ್ ಆಗ್ತಿದ್ದಾರೆ. ಲಾಸ್ಟ್ 2021 ಅನಿಸುತ್ತೆ ಅವ್ರು ಮೀಟ್ ಆಗಿದ್ದು ಮಾರಿಕಟ್ಟೆಯಲ್ಲಿ. ಅದರದ್ದು ಕೂಡ ಎರಡೋ ಮೂರು ವಿಡಿಯೋ ಹಾಕಿದ್ದೆ, ಇದರದ್ದು ಕೂಡ ವಿಡಿಯೋ ಬರುತ್ತೆ. ಇವಾಗ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ನು ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಸ್ನೇಹಿತರೆ, ಇದೇ ನಮ್ಮ ಅಪ್ಪಾಜಿ ಅವರು ಓದಿದಂತಹ ಶಾಲೆ. ಇಲ್ಲೆಲ್ಲ ಅವ್ರ ರೂಮು. ಈಗ ಅವರು ಇಲ್ಲಿ ಗಾಡಿ ನಿಂತಿದೆ ಅಲ್ಲ, ಒಳಗಿದ್ದಾರೆ ಅವರು, ಎಲ್ಲ ಕ್ಲಾಸ್ ರೂಮ್ ನೋಡ್ತಾ ಇದ್ದಾರೆ. ಬನ್ನಿ ಈಗ ಒಳಗೆ ಹೋಗಿ ನೋಡೋಣ ಯಾವ್ಯಾವ ರೀತಿ ಇತ್ತು ಅಂತ. ಇಲ್ಲೆಲ್ಲ ಖೋಖೋ ಕಬಡ್ಡಿ ಅದೆಲ್ಲ ಆಡ್ತಿದ್ರಂತೆ, ಇಲ್ಲೂ ಕೂಡ ಆಡ್ತಿದ್ರು ಅಂತ ಹೇಳಿದ್ರು. ಇಲ್ಲಿ ಸ್ವಲ್ಪ ಗ್ರೌಂಡ್ ಥರ ಇದೆ, ಚೆನ್ನಾಗಿದೆ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಹೋದ ವರ್ಷ ಮಾಡಿದ್ದು, ಹೋದ ವರ್ಷ ಅಲ್ಲ ಆಚೆ ವರ್ಷ 2021 ಅನಿಸುತ್ತೆ ಅವಾಗ ಮಾಡಿದ್ದು. ಮತ್ತೆ ಭಾಳ ದಿನಗಳ ನಂತರ ಸೇರ್ತಾ ಇದ್ದಾರೆ ಒಟ್ಟಿಗೆ. ಅದನ್ನು ಕೂಡ ನಾನು ಮಾರಿ ಕಡಿಮೆಗೆ ಹೋಗಿದ್ರು ಹೋದ ಸಲ, ಅದನ್ನು ಕೂಡ ಶೂಟ್ ಮಾಡಿ ಹಾಕಿದ್ದೆ. ಇವತ್ತು ಅವರ ಶಾಲೆಯಲ್ಲೇ ಸೇರಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದಾರೆ. ನಾನು ನಿಮ್ಮ ಅಪ್ಪಾಜಿ ಎಲ್ಲ ಓದಿ ಸ್ಕೂಲ್ ಬಿಡಪ್ಪ ಇದು. ಮಳೆಗಾಲಕ್ಕೆ ಹೋಗೋ ಇಲ್ಲಿ ಮಹೇಶ, ಇಲ್ಲಿ ರಾಮ, ಇಲ್ಲಿ ಸೆಂಟ್ರಲ್ ರಾಮ, ಇಲ್ಲಿ ರಾಜ, ಲಾಸ್ಟಿಗೆ ಇವರು. ನಾವು ಅಂದ್ರೆ ಬ್ಯಾಕ್ ಸೈಡ್ ಇರ್ತೀವಿ ಜನ. ನನ್ನ ತಂದೆ ನಿನ್ನ ತಂದೆ ಬಂದ್ಬಿಟ್ಟ
ಅದಕ್ಕೆ ಅದೇನು ಕೈದಿ ನಂಬರ್ ನನ್ನ ಕೇಳ್ಬಿಟ್ಟಲ್ಲಪ್ಪ ಅಂದ್ರೆ ನೀವು ಯಾರಪ್ಪ ಅಂತ ಕೇಳಿದೆ ನನ್ ಕೇಳ್ಬಿಟ್ಟಲ್ಲಪ್ಪ ನೀನು ಹೋಗಿ ಹೋಗಿ ತಡೆ ತಡೆ ನಮ್ಮ ಮಿಸ್ಸಸ್ ಕೇಳ್ತೀನಿ ಅಂತ ಅದಕ್ಕೆ ಮುನ್ನೂರ ಅಂತ ಫಿಕ್ಸ್ ಮಾಡ್ತೀವಿ ಅಲ್ಲ ಎ ಬಿ ಕಮೆಂಟ್ ಆದ್ರೆ ಬಿಬಿಟ್ ಇಲ್ಲೇ ಬರ್ತದೆ ಇಂಗ್ಲಿಷ್ ಹಿಂದಿ ಅವ್ರಿಗೆ ಸಿಕ್ಕಿಬರ್ತೀವಿ ಯಾವ್ದೋ ಮಾತಾಡ್ತಾರೆ
ಇದು ಆಯ್ದ ಗ್ರಂಥ ಅಂದ್ರೆ ಅವನು ಎಸ್ ಪಿ ಬಾರ್ಗಲ್ಲಿ ಅವರು ಅಷ್ಟೇ ಸಿಟ್ಟು ಇನ್ನೇನಿಲ್ಲ ಅವ್ನು ಬರೀ ಉಲ್ಟ ಮಾತಾಡ್ತಾ ಇದ್ದಿದ್ದೆ ಕೇರ್ತನ್ ಸರ್ ಪೊಟಾಶ್ ನಾನು ಯಾರು ಒಂದೇ ಹೊಡಿಲ್ಲ ನಿಶಬ್ದ ನಿಶಬ್ದ ಪೊಟಾಶ್ ಕೊಡ್ತಾರ ಸ್ವಾಮೀಜಿಯವರ ಹೆಸರಲ್ಲಿರ್ತಕ್ಕಂತ ಈ ಒಂದು ಎಸ್ಆರ್ ಹೈಸ್ಕೂಲ್ ಶಾಲೆಯ 1993-94 ಬ್ಯಾಚ್ನ ದೋಸರಾಜನ್ ಅವರಿಗೆ ಒಂದು ಸನ್ಮಾನ ಸಮಾರಂಭಕ್ಕೆ ನಾವು ಎಂಐಟಿ ಸ್ವಾಮಿ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳು ನಾವು ಆಹ್ವಾನಿಸಿದ್ದರಿಂದ ಈ ಕರೆ ಹೋಗ್ಬಿಟ್ಟು ಆಗಮಿಸಿದ್ದಾರೆ ಅವರಿಗೆ ಪೂರ್ವಕವಾದ ನಾವು ಪತ್ರಕರ್ತರು ಶಿಕ್ಷಕರು ಆಗಿರ್ತಕ್ಕಂತಹ ಲೋಕೇಶನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಆಗಮಿಸಿದ್ದಾರೆ ತುಂಬುದುರದಿಂದ ಅವರ ಕೆಲಸ ಕಾರ್ಯಗಳನ್ನ ಬದಿಗೊಂಡು ನಮ್ಮ ಕರೆ ಹೋಗ್ಬಿಟ್ಟು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ದೋಸಲಾಸನ್ ಅವರು ಈ ಒಂದು ವೇದಿಕೆಗೆ ಬರಬೇಕು ಅಂತ ತುಂಬ ಹೃದಯದಿಂದ ಏನು ಕಾರ್ಯಕ್ರಮಕ್ಕೆ ತುಂಬಾ ಶ್ರಮದಿಂದ ಎಲ್ಲರನ್ನೂ ಕೂಡ ಒಗ್ಗೂಡಿ ಈ ಒಂದು ಕಾರ್ಯಕ್ರಮ ಎಲ್ಲವನ್ನೂ ಸೇರಿಸುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೆ ಸೆಕ್ಷನ್ ಬಿ ಸೆಕ್ಷನ್ ಸಿ ಸೆಕ್ಷನ್ ಯಾವುದೇ ತರವಾದಂತಹ ಕೆಲಸ ಕಾರ್ಯಗಳನ್ನು ಬರೆಯಬಿಟ್ಟು ನಮ್ಮ ಸ್ನೇಹಿತರು ಸಾಧಾರಣ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನಮ್ಮ ಸ್ನೇಹಿತರು ಮಹೇಶ್ ಅವರು ತಿಪ್ಪೇಸ್ವಾಮಿ ಅವರು ಹೀಗೆ ಎಲ್ಲ ಸ್ನೇಹಿತರು ಇದ್ದಾರೆ ಎಲ್ಲರೂ ಪರೋಕ್ಷರಾಗಿ ನಾನು ಅವ್ರ ಸ್ವಾಗತವನ್ನು ಬಯಸ್ತೇನೆ ವರದರಾಜ್ ಅವರು ಛಾಯಾಗ್ರಾಹಕರಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನ ತಂದುಕೊಟ್ಟಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಸ್ವಾಗತ ಮುಂಚೆ ಕಾರ್ಯಕ್ರಮ ವೇದಿಕ ಮೇಲೆ ಆಸನವಾಗಿರ್ತಕ್ಕಂತ ಹಿರಿಯರು ಹಾಗೂ ಪ್ರೀತಿಯ ಈ ಕಾರ್ಯಕ್ರಮದ ಕೇಂದ್ರವಿದ್ದು ಈ ದಿನ ಈಗ 13 ವರ್ಷದ ಹಿಂದೆ ನಾವು ಈ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ ಅದು ಇವತ್ತು ನೆನಪಾಯ್ತು ನನಗೆ. ಅವತ್ತು ಸ್ಕೂಲ್ ಮುಂದೆ ಒಂದು ಫಂಕ್ಷನ್ ಮಾಡಿಬಿಟ್ಟು ಒಂದು 60-70 ಜನ ಎಲ್ಲ ಸೇರಿದ್ವಿ ಅನ್ಸುತ್ತೆ. ಬಹಳ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಈಗ 13 ವರ್ಷದ ನಂತರ ಈ ಒಂದು ಅವಕಾಶ ಸಿಕ್ತು. ಮತ್ತೆ ನಾವೆಲ್ಲ 1993-94 SSLC ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ಈ ದಿನ ಒಂದ್ ಕಡೆ ಸೇರ್ಲಿಕ್ಕೆ. ಸೊ ಅದು ಏನು ವಿಷಯ ಅಂದ್ರೆ ಎಲ್ಲರೂ ಗೊತ್ತಿರೋದೆ ನಮ್ಮ ಸ್ನೇಹಿತರಾದ ಗೌಸುಲ್ ಆಜಾಮ್ ಅವರು PhD ಪದವಿ ಪಡೆದಿರೋದ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅವರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಒಂದು ಸಂದರ್ಭ ಇದು. ಚಿದಾನಂದಮೂರ್ತಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಎಲ್ಲ ನಮ್ಮ ಸ್ನೇಹಿತರ ಪಡೆದ ಹೆಂಗಿದೆ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಯಾರಲ್ಲೂ ಯಾವ ಭೇದ ಭಾವ ಬರಲ್ಲ. ಏನೇ ಕಾರ್ಯಕ್ರಮ ಮಾಡಿ ಓಕೆ 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 ಎಲ್ಲರೂ
ಆಕ್ಚುಲಿ ಒಂದು ನಾವು ಚಾಟಿಂಗ್ ಮಾಡ್ಬೇಕಾದ್ರೆ ಗ್ರೂಪ್ ಅಲ್ಲಿ ಇದನ್ನ 15 ಡೇಸ್ ಒಂದು ತಿಂಗಳಿಂದನೇ ಮಾಡಿದ್ವಿ. ಈ ಕಾರ್ಯಕ್ರಮ ಅಲ್ಲಿದ್ರು ಎಲ್ಲೋ ಒಂದ್ ಕಡೆ ಸೇರೋಣ, ಮತ್ತೆ 13 ವರ್ಷ ಆಯ್ತು ಸೇರೋಣ, ಚಿತ್ರದುರ್ಗ ಸೇರೋಣ, ಚಂದ್ರ ಸೇರೋಣ, ಅವರು ಏನೋ ಕೇಳಿದ್ರು ಎಲ್ಲ ಅದಾಗ್ಲಿಲ್ಲ. ಬಟ್ ಹೇಳಕ್ ಸರಿಯಾಗಿ ಗೌಸವತಿ ಒಂದು ಸಂಬಳ ಮಾಡಬೇಕು ಅನ್ನೋ ಕಾರ್ಯಕ್ರಮ ಬಂತು. ಸೊ ಹಾಗಾಗಿ ಇವರೆಲ್ಲ ಸೇರಿದ್ವಿ. ಇದೇ ಸೆಕ್ಷನ್ ಅಲ್ಲಿ ನಾವೆಲ್ಲ ಕೂತು ಓದಿರ್ತಕ್ಕಂತ ಶಾಲೆಯ ಭೂಮಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಈ ಶಾಲೆ ನಾವು ಎಂಟರ್ ಆದ ತಕ್ಷಣ ನಮಗೆ ಏನೋ ಒಂದು ಏನಬೇಕು, ಒಂದ್ ಏನೋ ಒಂದು ಕೊಡಕ್ಕಿಂತ ಇದೇ ಬೆಂಚಲ್ಲಿ ಕೂತಿದ್ವಿ. ಇಲ್ಲೇ ಫಸ್ಟ್ ಇದೇ ಬೆಂಚಲ್ ಕೂತ ಏನೋ ಖುಷಿ ಆಯ್ತು. ಇದೊಂದು ಸಂದರ್ಭ ನಾವೆಲ್ಲರೂ ನಮ್ಮ ಹಳೆ ನೆನಪುಗಳನ್ನ ಹಂಚ್ಕೊಳಕ್ಕೆ, ಹಾಗೆ ಎಲ್ಲ ಸ್ನೇಹಿತರು ಒಂದ್ ಕಡೆ ಸೇರ್ಲಿಕ್ಕೆ ಇದೊಂದು ಸಂದರ್ಭ. ಇಂಥ ಒಂದು ಶಾಲೆ ನಮ್ಮ ಎಂಬಟ್ ಸ್ವಾಮಿಯವರು ಅವರ ಕಾರ್ಯದರ್ಶಿಯಾಗಿ ಅದನ್ನ ಬೆಳೆಸ್ತಿದ್ರೆ ಅದನ್ನ ನಾನು ಕೇಳ್ಪಟ್ಟೆ, ಬಹಳ ಸಂತೋಷ ಆಗ್ತದೆ. ಹಿಂದೆ ಬಹಳ ಜನ ಸ್ಟೂಡೆಂಟ್ಸ್ ಇದ್ರು, ಮಧ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಕೇಳಿದ್ದೆ, ಮತ್ತೀಗ ಮತ್ತೆ ಅದು ಹೆಚ್ಚುತ್ತಾ ಹೋಗ್ತಾ ಇದೆ. ಆಮೇಲೆ LKG UKG ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯ್ತು. ಈ ಸಂಸ್ಥೆ ಅಡಿಯಲ್ಲಿ LKG UKG ಹೆಮ್ಮೆ ವಿಷಯ ನಮ್ಗೆಲ್ಲ. ನಾವೇನಾದ್ರೆ ಜನರಲಿ ಕಾನ್ವೆಂಟ್ ಸ್ಕೂಲ್ಸ್ ಅದ್ರ ಜೊತೆ ಹೋಗ್ಬಿಡ್ತಾರೆ ಸ್ಟೂಡೆಂಟ್ಸ್. ಸೊ ನಮ್ಮ ಶಾಲೆಯಲ್ಲಿ LKG UKG ಸ್ಟ್ರಾಂಗ್ ಆಗಿದೆ, ಆಪರೇಷನ್ಸ್ ಚೆನ್ನಾಗಿದೆ ಅಂತ ಕೇಳಿದೆ. ಸೊ ಬಹಳ ಸಂತೋಷ ಆಯ್ತು. ಒಳ್ಳೆ ಬಾಡಿ ಇದೆ ಈಗ, ಹೌದಲ್ಲ. ಆಮೇಲೆ ಕನ್ಸ್ಟ್ರಕ್ಷನ್ ನಾನು ತಿಳಿಸ್ಲೇಬೇಕು ನಿಮಗೆ, ಈಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು ಬಿಲ್ಡಿಂಗ್ಸ್ ಈ ಇವರ ಒಂದು ಇದರಲ್ಲಿ. ಸೊ ಅದು ನಡೀತಾ ಇದೆ. ಆಮೇಲೆ ಸ್ಮಾರ್ಟ್ ಕ್ಲಾಸಸ್ ಏನೋ ಮಾಡ್ಬೇಕು ಅಂತಿದ್ದಾರೆ, ಅದು ನಡೀತಾ ಇದೆ. ಸ್ಮಾರ್ಟ್ ಕ್ಲಾಸಸ್ ನಡೀತಾ ಇದೆ. ಸೊ ಒಳ್ಳೆ ಕೆಲಸಗಳಾಗ್ತಿದೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅಂದ್ರೆ ನಮ್ ಬ್ಯಾಚ್ ಇದೆ ಅಲ್ಲ. ಸೊ ಏನು ನಾನು ನಾರಾಯಣ ಅಂತ ಮಾತಾಡ್ತೀನಿ, ನಿಮಗೆ ಯಾವುದೇ ರೀತಿಯಾದ ಸಹಕಾರ ಬೇಕು ಅಂದ್ರೂ ಸಹ ನಾನು ಅದನ್ನ ಫೈನಾನ್ಷಿಯಲಿ ಹೇಳಲ್ಲ, ಎನಿ ಯಾವ್ದಪ್ಪ ಆಗಿರ್ಲಿ ಫೈನಾನ್ಷಿಯಲಿ ಬೇರೆ ರೀತಿಯಿಂದ ಸಪೋರ್ಟ್ ಬೇಕು ಅಂದ್ರು ನಮ್ಮ ಒಂದು ಗ್ರೂಪ್ ನಾವು ಚರ್ಚೆ ಮಾಡ್ತೀವಿ. ನಾವು ಓದಿರ್ತಕ್ಕಂಥ ಶಾಲೆ ಈ ಶಾಲೆ ನಮ್ದು ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಾವೆಲ್ಲ ಮಾತಾಡಿದ್ವಿ. ಸೊ ಅದಕ್ಕೂ ನಮ್ಗೊಂದು ಅವಕಾಶ ಮಾಡ್ಕೊಡ್ರಿ. ಈಗ ನಮ್ಮ ನಮ್ಮ ಫೀಲ್ಡ್ ಅಲ್ಲಿ ನಾವು ಅವರೊಂದು ಫೀಲ್ಡ್ ಅಲ್ಲಿ ಎಲ್ಲರೂ ಅವರವ್ರ ಕೈ ಇದ್ರಲ್ಲಿ ಚೆನ್ನಾಗಿದೆ. ಸೊ ಹಾಗಾಗಿ ನಮ್ಮಿಂದ ಏನೋ ಒಂದು ಸಹಾಯ ಆಗಲಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇದೆ, ಒಳ್ಳೆ ಭಾವ ಇದೆ. ದಯವಿಟ್ಟು ನೀವು ಅವಕಾಶ ಮಾಡಿಕೊಟ್ರೆ ನನ್ನ ನಾನೇ ನಮ್ದು ಏನಂತ ಅವ್ರು ಸಹಕಾರ ಮಾಡ್ಕೊಡ್ರೆ ತಯಾರಿ. ಇವತ್ತು ಏನೋ ಒಂದು ಒಳ್ಳೆ ಸಂದರ್ಭ. ಇಂಥ ಒಂದು ಸಂದರ್ಭದಲ್ಲಿ ನಾನು ಭಾಗಿಯಾಗಿರೋದು ಬಹಳ ಸಂತೋಷದ ವಿಷಯ. ಹಾಗೆ ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಅದು ಆಂಧ್ರ ಗಡಿ ಭಾಗದಲ್ಲಿ ಅಂದ್ರೆ ಪೂರ್ತಿ ಆ ಪಾವಡ ಕ್ಷೇತ್ರ ಪೂರ್ತಿ ನೀವು ನೋಡಿರ್ತೀರ ಮ್ಯಾಪ್ ಪೂರ್ತಿ ಆಂಧ್ರದ ಒಳಗಡೆ ಇದ್ದಾರೆ. ಅಲ್ಲಿ ಮಾತಾಡೋದನ್ನ ತೆಲುಗು, ಬರೆಯೋದು ಓದೋದೆಲ್ಲ ಕನ್ನಡ. ನಮ್ಮ ತಾಯಿ ತೋರ್ಮನೆ ಈ ಊರಾಗಿರೋದ್ರಿಂದ ಎಲ್ಲ ತುಂಬ ಸ್ಟ್ರಿಕ್ಟ್ ಮೇಷ್ಟ್ರು. ಸಿದ್ದಪ್ಪ ಮಾಸ್ಟರ್ ಅಂತ ಇದ್ರಂತೆ, ಅದು ಮೋಸ್ಟ್ಲಿ ಅನ್ನೋದು ಗೊತ್ತಿರಬೇಕು. ನಾವು ಯಾರು ನೋಡಿಲ್ಲ. ಇನ್ನು ರೆಡ್ಡಿ ಮೇಷ್ಟ್ರ್ ಆಗಿರ್ಬೋದು, ರಾಜಕ್ ಮೇಷ್ಟ್ರ್ ಆಗಿರ್ಬೋದು, ಜಿಮ್ಮಿ ರತ್ನವ್ರ ಆಗಿರ್ಬೋದು, ಅಥವಾ ಇನ್ನೂ ಅನೇಕ ಮತ್ತೆ ನಮ್ಮ ಮಧ್ಯಾಹ್ನವ್ರ ಆಗಿರ್ಬೋದು, ಶರ್ಮಾ ಮಾಸ್ಟರ್, ಆಮೇಲೆ ಕನ್ನಡ ಟೀಚರ್, ಅವರೆಲ್ಲರೂ ಕೂಡ ನಮ್ಮ ತಾಯಿಗೂ ಟೀಚರು, ನಮ್ಮ ಮಹಾದಿರು ಎಲ್ಲರಿಗೂ ಟೀಚರ್. ನಾನು ಅಲ್ಲಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಮುಂಚೆ ಅಂತ ಬಂದಿದ್ದೆ, ಯಾಕೆಂದ್ರೆ ಇಲ್ಲಿ ಉರ್ದು ಶಾಲೆಗಳು ಇರೋದ್ರಿಂದ ಆ ಇಂಗ್ಲಿಷ್ ಮೀಡಿಯಂ ಮುಂಚೆ ಅಂತ ಬಂದ್ಬಿಡ್ತು, ಅವ್ರಿಗೆ ಕನ್ನಡ ಬರಲ್ಲ. ಈ ಪಂಚಮುದ್ರದಲ್ಲಿ ಓದೋದು ಬೇಡ, ನೀನು ಮ್ಯಾಗ್ನೆಟಿನಲ್ಲಿ ಓದು, ಇಲ್ಲೆಲ್ಲ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಒಂದು ಅನುಕೂಲ ಆಗುತ್ತೆ. ಸೊ ಇಲ್ಲಿಗೆ ಬಂದಾಗ ನಮ್ಗೆ ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಕೂಡ ಇಲ್ಲಿ ಶಾಲೆ ಮೇಲೆ ಒಂದು ಹೆಮ್ಮೆ ತುಂಬಾ ಪ್ರೌಡ್. 4 ಸೆಕ್ಷನ್ ಮಾಡಿದ್ವಿ 8th ಸ್ಟ್ಯಾಂಡರ್ಡ್, ಇಷ್ಟೊಂದು ಸೆಕ್ಷನ್ ನಮ್ಮ ಲೈಫಲ್ಲೇ ಕೇಳಿರ್ಲಿಲ್ಲ. ಈ 4 ಸೆಕ್ಷನ್ ಇರ್ತಾವ ನಮ್ಮೂರಲ್ಲಿ, ಹೈಸ್ಕೂಲ್ ಇದ್ರು ಒಂದೇ ಸೆಕ್ಷನ್, ಲೇಟ್ ಆಗೋದ್ರೆ 4 ಜನ ಹೊರಗಡೆ ಕೂತ್ಕೋಬೇಕು, ಇಲ್ಲ ಹಂಗಲ್ಲ ಇನ್ನೊಂದು ರೂಮ್ ಆಗ್ತದೆ. ಆಮೇಲೆ ಇಲ್ಲಿ ಟೀಚರ್ಸ್ ಪಾಠ ಮಾಡ್ತಕ್ಕಂಥ ರೀತಿ ಆಗ್ಲಿ, ಆ ಒಂದು ಸೌಜನ್ಯತೆ ಆಗ್ಲಿ, ಒಂದು ಶಿಸ್ತಾಗ್ಲಿ,
ಎಲ್ಲರನ್ನೂ ಕೂಡ ನಾವು ವಿಶೇಷವಾಗಿ ಕಾಣ್ತೇವೆ. ಅದರಲ್ಲೂ ಚಂದ್ರೀರತ್ ಮಾಸ್ಟರ್ ಅಂತಂದ್ರೆ ಅವ್ರು ನಡ್ಕೊಂಡು ಬರ್ತಾ ಇದ್ರೆ ಮೈಸೂರು ಮಹಾರಾಜರು ನಡ್ಕೊಂಡು ಬರ್ತಿದ್ದಾರೆ ಅನ್ನೋ ತರ ಇತ್ತು. ಆ ಮಹಾನುಭಾವರ ಈಗಿಲ್ಲ, ಬಟ್ ಆ ಹಳೆ ನೆನಪುಗಳು ಆ ಒಂದು ಕೂಲಿ ಗ್ಲಾಸ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ರೆ ನಾವು ತೇರ್ ಪಕ್ಕ ಕದ್ದು ಮುಚ್ಚಿ ನೋಡ್ತಾ ಇದ್ವಿ. ಆಮೇಲೆ ರೆಡ್ಡಿ ಮಾಸ್ಟರ್ ಅಷ್ಟೇ, ಅಲ್ಲಿ ಬರ್ತಾ ಇದ್ರು ಅಂತಂದ್ರೆ ಯಾರು ಎಲ್ಲ ಸೈನೆ ಇದ್ರು ನಾವು ಬರ್ತಾ ಇದ್ರಂತ ಆದ್ರೆ ಎತ್ತಿ ಇಟ್ಕೊಂಡಿರು. ಆಮೇಲೆ ಎಲ್ಲರೂ ಅಷ್ಟೇ, ಮ್ಯೂಸಿಕ್ ಆಗಿರ್ಬೋದು ಇಂಗ್ಲಿಷ್ ಟೀಚರು ಅವಾಗ್ಲೇ ನಾಲ್ಕು ಡಿಗ್ರಿ ಮಾಡಿರ್ತಕ್ಕಂಥವ್ರು. ಆಮೇಲೆ ರಾಜನ್ ಮಾಸ್ಟರ್ ನಮ್ಮ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ದಂತ ರೀತಿ ಇವೆಲ್ಲ ನಮ್ಮಲ್ಲಿ ಒಂದು ಅವ್ರು ಪಾಠ ಮಾಡ್ತಾ ಇದ್ರೆ ಬೇರೆ ಕಡೆ ನಮ್ ಗಮನೇ ಹೋಗ್ತಾ ಇರ್ಲಿಲ್ಲ, ಎಲ್ಲ ಅವ್ರ ಕಡೆನೇ ಗಮನ ಹರಿಸ್ತಾ ಇದ್ವಿ. ಹಾಗೆ ನಮ್ಮ ಶಾಲೆನಲ್ಲೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆಗಳೇ ಆಗ್ತಾರೆ, ಬೇರೆ ಬೇರೆ ಕಡೆ ಕೇಳ್ತಿದ್ವಿ ಸರ್ ಗಲಾಟೆ ಆಯ್ತಂತೆ, ಏನೇನೋ ಗಲಾಟೆ ಆಯ್ತಂತೆ, ಕಾಲೇಜಲ್ಲಿ ಆಗೋ ಗಲಾಟೆಗಳೆಲ್ಲ ಹೈಸ್ಕೂಲಲ್ಲೇ ಬೇರೆ ಬೇರೆ ಕಡೆ ಆಗ್ತಿದ್ವಿ. ನಮ್ಮಲ್ಲಿ ಅಂತದ್ದೆಲ್ಲ ಏನಿಲ್ಲ, ಕಾರಣ ಈ ಕ್ಷೇತ್ರದ ಪವಾಡ ಪುರುಷ ಅಂತ ಶ್ರೀ ಸ್ವಾಮಿಯವರ ಆಶೀರ್ವಾದನೇ ಇರಬೇಕು. ಒಂದ್ಸತಿ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ, ಒಬ್ರು ಈ ಉದ್ಯೋಗ ಅಧಿಕಾರಿ ಒಬ್ರು ಬಂದಿದ್ರು, ಅವ್ರು ಬಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡಿದ್ವಿ ಏಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಟೆನ್ತ್ ಸ್ಟ್ಯಾಂಡರ್ಡ್ ಎಲ್ಲ ಅವ್ರ ಕುರಿತು ನಾಲ್ಕು ಮಾತು ಹೇಳಿದ್ರು. ನೋಡಿ ಇನ್ಮೇಲೆ ಸರ್ಕಾರಿ ಕೆಲಸಗಳು ಸಿಗ್ತಲ್ಲ, ನೀವೆಲ್ಲ ಸ್ವಂತ ಉದ್ಯೋಗದಿಂದ ಬರ್ತಿರ್ಬೇಕು, ಕೆಲಸನೇ ಸಿಗೋದಿಲ್ಲ. ಅವತ್ತೊಂದು ರೀತಿ ಡಿಮೋಟಿವೇಟ್ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ, ನಾನು ಅನ್ಕೊಂಡೆ ನಮ್ಮ ಬ್ಯಾಚಲ್ಲಿ ಮೂರು ಸೆಕ್ಷನ್ ಇಂದ ಸೇರಿ ಒಂದು ಡಿಪ್ಲೊಮೋ ಗೌರ್ಮೆಂಟ್ ಏನೋ ಒಂದು ಆಗ್ಬೋದು ಅಂತ. ಎಷ್ಟು ಜನ ಎಣಿಸ್ತಾ ಹೋದ್ರೆ ತುಂಬ ಜನ ಇದ್ದಾರೆ. ಈಗ ನಮ್ಮ ಸೆಕ್ಷನ್ನಲ್ಲೇ ತಗೊಳ್ತೀವಿ, ಅಷ್ಟಪ್ಪ ಕ್ಲಾಸ್ ಒನ್ ಆಫೀಸರ್, ಗೌಸಲ್ ಆಜಮ್ ಕ್ಲಾಸ್ ಒನ್ ಆಫೀಸರ್, ವಿನಾಯಕ್ ಟೀಚರ್, ಹರೀಶ್ ಟೀಚರ್, ಸುಮಂತ್ ಡಾಕ್ಟರ್, ಪಾರ್ವತಮ್ಮ ಟೀಚರ್, ಮತ್ತೆ ಮಹೇಶ್ ಅವರು ನ್ಯಾಯವಾದಿಗಳಾಗಿದ್ದಾರೆ. ಸಾಮಂತ್ ಇವತ್ತು ಒಬ್ಬ ಒಳ್ಳೆ ಅಡ್ವೊಕೇಟ್ ಅನ್ಸ್ಕೋಬೇಕಂದ್ರೆ ಸಾಮಾನ್ಯ ವಿಚಾರ ಅಲ್ಲ, ಎಲ್ಲರಿಗೂ ಜೋಶ ಹೋಗ್ಬಿಡ್ತಾರೆ, ಒಂದು ವರ್ಷ ಎರಡು ವರ್ಷ ಆಮೇಲಿಂದ ಮನೆ ಕಡೆಗೆ ಏನೋ ಹೋಗ್ತಾರೆ. ಇಲ್ಲಿವರೆಗೂ ಆ ಒಂದು ಒಳ್ಳೆ ಹೆಸರು ಉಳಿಸ್ಕೊಂಡು ಎಲ್ಲಾರ್ಗು ಚಿರಪಚದ ಆಗಿರ್ತಕ್ಕಂತ ಮಹೇಶ್ ಅವರು, ಇವೆಲ್ಲ ಸಾಧನೆ ಚೈತನ್ಯ ಅವರು ಬಳ್ಳಾರಿನಲ್ಲಿ ಅವರು ಅಡ್ವೊಕೇಟ್ ಆಗಿದ್ದಾರೆ. ಇನ್ನು ಸಾಕಷ್ಟು ನಮ್ಗೆ ಹೆಸರುಗಳು ಗೊತ್ತಿಲ್ಲ, ಯಾಕೆಂತಂದ್ರೆ ಕರ್ದಾಗ ಬರ್ತೀನಿ ಅಂತ ಹೇಳ್ತಾರೆ, ಬಟ್ ಅವ್ರು ಆಕ್ಟ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಕೊಟ್ರೇಶ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಮತ್ತೆ ಲೋಕೇಶ್ ಅಂತ ಮನುಷ್ಯ ತುಂಬಾ ಚೈತನ್ಯಪೂರ್ವಕವಾಗಿ ಇರ್ತಕ್ಕಂತ ಮನುಷ್ಯ, ಇವತ್ತು ನಮ್ಮ ಜೊತೆಲಿಲ್ಲ. ಅವನು ಕೂಡ ಒಳ್ಳೆ ಸಾಫ್ಟ್ವೇರ್ ಅಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದ ಸಂಘಟನೆಯಲ್ಲಿ. ಆಮೇಲೆ ಮಹೇಶ್ಗೆ ತುಂಬಾ ಎರಡು ದೇಹ ಒಂದು ಮನಸ್ಸು ಅಂತಾರಲ್ಲ ಆ ತರ ಇದ್ರು ಕೂಡ, ಕೆಲವು ಕಳ್ಕೊಂಡಿರೋ ನೆನ್ಸ್ಕೊಂಡ್ರೆ ನಮ್ಗೂ ಕೂಡ ನೋವಾಗುತ್ತೆ. ಮತ್ತೆ ನಾವೆಲ್ಲ ಹೇಗಿದ್ವಿ ಅಂತಂದ್ರೆ ನಾವೆಲ್ಲ ಸ್ನೇಹಿತರು, ತುಂಬಾ ಚೆನ್ನಾಗಿ ನಡೆದಂತ ಹೈಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ನಾವು ಪಾಠ ಕಲಿತಾ ಇದ್ವಿ. ಮತ್ತೆ ಎಕ್ಸಾಮಿನೇಷನ್ ಕೊಡ್ತಕ್ಕಂತ ಹೋಮ್ವರ್ಕ್ ಆಗಲಿ ಅದೆಲ್ಲ, ಅದರಲ್ಲಿ ಏನಾಯ್ತು ಅಂದ್ರೆ ನಮ್ದು ದೋಸಲ ಕಾಂಪಿಟೇಷನ್ ಮ್ಯಾಥಮೆಟಿಕ್ಸ್ ಅಂದ್ರೆ ಬೇರೆಯವರೆಲ್ಲ ಸಾವಧಾನವಾಗಿ ಪರ್ಫೆಕ್ಟ್ ಆಗಿ ಲೆಕ್ಕ ಮಾಡಿದ್ರು, ನಾನು ಆತದಿಂದ ಆನ್ಸರ್ ತಪ್ಪು ಬರೀತಿದ್ದೆ, ಅವ್ರು ಆನ್ಸರ್ ಕರೆಕ್ಟ್ ಮಾಡ್ಕೊಂಡು ಫಸ್ಟ್ ಇಯರ್ ತೋರಿಸ್ಬಿಡೋದು. ಒಂದೊಂದ್ಸತಿ ನಂದು ಅವ್ರ ಐದ್ ಸಲ ಎದ್ ಫಸ್ಟ್ ತೋರಿಸಿದ್ರೆ ನಾನು ಒಂದ್ಸಲ ಎದ್ ಫಸ್ಟ್ ತೋರಿಸ್ತಿದ್ದೆ. ಆಮೇಲೆ ಕೇಳ್ತಿದ್ದೆ ಎಂತೋ ಇಷ್ಟು ಬೇಗ ಬರೀತಿದ್ದೆ, ಏ ಇಲ್ಲ ಅವ್ರು ಇದನ್ನ ಮಾಡ್ಬೇಕಂದ್ರೆ ಮುಂಚೆನೆ ಎಲ್ಲ ಬರೆದಿಟ್ಕೊಂಡ್ಬಿಡ್ತಿದ್ದೆ, ಆನ್ಸರ್ ಅವ್ರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತೋರಿಸ್ಬಿಟ್ಟಿದ್ರು ಅಷ್ಟು ಫಾಸ್ಟ್ ಇದ್ದವ್. ಒಂದ್ಸತಿ ಏನಾಯ್ತು ನಮ್ಮದೇ ನನ್ನ ಅವನ ಮಧ್ಯೆ ಕೆಲವು ಅನುಭವಗಳನ್ನ ನಾನು ಹೇಳಿ, ಯಾರೋ ಒಬ್ಬ ವ್ಯಕ್ತಿ ತಾಳೆಗರಿನಲ್ಲಿ ಹೂ ಮಾಡೋದನ್ನ ಅಬ್ಸರ್ವ್ ಮಾಡಿದ್ರು. ಅವತ್ತು ನಾನು ಶರ್ಮಾರ ಪಾರ್ಲರ್ನ ಅವ್ರ ಮನೆಗೆ ಹೋಗಿದ್ದೆ, ಸಾಕಷ್ಟು ವಿಸಿಟ್ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಆ ತಾಳೆಗರಿನಲ್ಲಿ ಮಾಡೋದು ಹೂ ಅಂತಂದ್ರೆ, ನನಗೆ ಹೇಳ್ಕೊಡೋದು ವಸ್ತು ತುಂಬಾ ಚೆನ್ನಾಗಿದೆ ಅಂತ. ಇದು ಹೇಳ್ಕೊಡಕ್ ಹೋದ್ರೆ ಎಲ್ಲ ಬಿಚ್ಚಬೇಕು ಸ್ವಾಮಿ, ತುಂಬಾ ಟೈಮ್ ಆಗುತ್ತೆ, ಈರ್ಷೆ ಸ್ವಾಮಿ ಕಲ್ತ್ಕೊಂಡ್ಬಿಟ್ಟೆ.
ಆಮೇಲೆ ಪಟ್ನಾದ ಚೆನ್ನಾಗಿತ್ತು, ಗೌಸ್ ಕ್ಲಾಸ್ ಅಂತ ಪಕ್ಕದಲ್ಲಿ ಸಾಕಷ್ಟು ಏಟ್ ಎಲ್ಲ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಆಮೇಲೆ ನೈನ್ತ್ ಒಟ್ಟಿನಲ್ಲಿ ರಿಲೀಸ್ ಬೆಳಿತ್ತು ಅಂತಂದ್ರೆ ನಾವೆಲ್ಲ ಹೋಗೋದು ಒಂದ್ ಕಡೆ ಗ್ರೌಂಡ್ ಆಗಿ ಕೂತ್ಕೊಂಡು ನಾಲ್ಕೇ ಜನ ಸಮಯ ಸಿಕ್ತು ಅಂತಂದ್ರೆ ಖೋಖೋ ಆಡ್ತಾ ಇದ್ವಿ, ತುಂಬಾ ಖುಷಿಯಾಗಿ ನಕ್ಕು ನಲಿತಾ ಇದ್ವಿ. ಇವತ್ತಿನ ಹೆಣ್ಣು ಮಕ್ಕಳು ಮೊಬೈಲ್ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ, ಟಿವಿ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ, ಅವು ಸುಳ್ಗಾಡ್ ಗೇಮ್ಗಳು ತಲೆ ಕೆಡಿಸ್ಕೊಂಡು ಜೀವನ ಕೆಡಿಸ್ಕೊಂಡು ಅವು ಏನೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಿಮ್ಮಾನ್ಸ್ ಹಾಸ್ಪಿಟ್ಲು, ನಾನು ಎಲ್ಲೇ ಹೋದ ನಿಮ್ಮಾನ್ಸ್ ಹಾಸ್ಪಿಟ್ಲು ಪಕ್ಕದಲ್ಲೇ ಹೋಗ್ಬಿಟ್ಟು, ಯಾಕಂದ್ರೆ ನಮ್ಮ ಏರಿಯಾ ತುಂಬಾ ಅಂತ ನಾನು ಸುಮ್ಮನೆ ಅಲ್ಲಿ ಹೋದ್ರೆ ನೂರಾರು ಸಂಖ್ಯೆ ಅಲ್ಲಿ ಬಂದಿರ್ತಾರೆ. ನಾನು ಸುಮ್ಮನೆ ಪ್ರಶ್ನೆ ಮಾಡಿದ್ರೆ ಮೊಬೈಲ್ದೇ ಅಡ್ಮಿಷನ್, ಹೆಡೇಕ್ ಬರುತ್ತೆ, ಟ್ಯಾಬ್ಲೆಟ್ ಕೊಡ್ತಾರೆ, ವೆಯ್ಟ್ ಗೇನ್ ಆಗುತ್ತೆ, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬೆಳೆಯುತ್ತೆ, ಅಲ್ಲಿ ಜನ ಸರಿಯಾಗಿ ನೋಡೋಕ್ಕಾಗೋದಿಲ್ಲ. ಆದಷ್ಟು ನಾವುಗಳು ಅಷ್ಟೇ ಅವಶ್ಯಕತೆ ಇರೋದ್ರ ಮಾತ್ರ ಮೊಬೈಲಲ್ಲಿ ನೋಡೋಣ, ಅನ್ವಾಂಟೆಡ್ ಅನ್ನೋದನ್ನ ಬಿಡೋಣ. ಯಾಕೆಂದ್ರೆ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿತ್ತು ಅಂದ್ರೆ ದೈಹಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿತ್ತು ಅಂತಂದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟಿರೋಣ. ಹೀಗೆ ನಾವು ಹಳೆಯ ಸ್ನೇಹಿತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ತಾ ಇದ್ರೆ ಅವ್ರ ಮಕ್ಳು ಏನ್ ಮಾಡ್ತಾರೆ, ಇವ್ರ ಮಕ್ಳು ಏನ್ ಮಾಡ್ತಾರೆ, ನಮ್ಮ ಮಕ್ಳನ್ನ ಕರ್ಕೊಂಡು ಒಂದು ಇನ್ಸ್ಪಿರೇಷನ್. ಇವಾಗ ಅಮಿತ್ ಬಾಯಿ ಅವ್ರ ಮಕ್ಳು ಮೆಡಿಕಲ್ ಓದ್ತಿದ್ದಾರೆ ಅಂದ್ರೆ, ಅದು ಇವತ್ತಿನ ಕಾಲದಲ್ಲಿ ಮೆಡಿಕಲ್ ಓದಿಸ್ತಿದ್ದಾರೆ ಅಂತಂದ್ರೆ ತುಂಬಾ ದುರ್ವಿಷಯ. ನಮ್ಮ ನಟಿಯಿಂದ ಮಹೇಶ್ ಮತ್ತೆ ಅಮಿತ್ ಬಾಯಿ ರ್ಯಾಂಕ್ ಸ್ಟೂಡೆಂಟ್ಸ್ ಅವರು ಇಂಗ್ಲಿಷ್ ಮಾತಾಡ್ಬಿಟ್ಟು ಅವ್ರು ತುಂಬಾ ವಿದ್ವಂತರು ಅಂತೀವಿ. ಅವ್ರ ಹತ್ರ ಮಣ್ಣ ಕಟ್ಟಿ ಏನಿರೋದಿಲ್ಲ, ಸುಮ್ನೆ ಬಟ್ಟೆ ಬಟ್ಟೆ ಇರುತ್ತೆ, ಇಂಗ್ಲಿಷ್ ಮಾತಾಡ್ತಾರೆ ಹೋಗಿ ಅಂತ ಅಂದ್ಬಿಟ್ರೆ ಪ್ರತಿಭೆಗಳಿರೋದೇ ಇಲ್ಲಿ. ನಮ್ಮ ಮಕ್ಕಳನ್ನ ಎಲ್ಲಿ ಲೂಸ್ ಬಿಡಬೇಕು ಅಲ್ಲಿ ಲೂಸ್ ಬಿಡೋಣ, ಎಲ್ಲಿ ಟೈಟ್ ಇಡಬೇಕು ಅಲ್ಲಿ ಟೈಟ್ ಇಡೋಣ. ಬಟ್ ಇದು ನಾನು ಹೇಳ್ತಾ ಹೋದ್ರೆ ತುಂಬಾ ಅನ್ವಾಂಟೆಡ್ ಅನ್ನಿಸ್ಬೋದು, ಎಲ್ಲ ನಿಮ್ಗೆ ತಿಳಿದಿರೋದೇ. ಬಟ್ ದೋಸ್ತು ಆಗಲ್ಲ ಜೊತೆ ಒಡನಾಟ ಅಂತ ತುಂಬಾ ಚೆನ್ನಾಗಿತ್ತು. ಮತ್ತೆ ಹಾಸ್ಟೆಲ್ ಇದ್ದಾಗ ಒಂದ್ಸತಿ ಭೇಟಿ ಮಾಡಿದ್ದೆ ಕೂಡ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿ ಮಾತಾಡಿ. ಬಟ್ ಅವಾಗ ಅವಾಗ ಮಾತಾಡೋರು ಸಾಕಷ್ಟು ಯೂಟ್ಯೂಬ್ ಇದೆ ಅದರಲ್ಲಿ ಹಾಗೆ ತಾವು ಏನೇ ಅನಿಸಿಕೆಯನ್ನು ದಯಮಾಡಿ ಬಂದು ಪ್ರತಿಯೊಬ್ರು ಕೂಡ ತಮ್ಮ ಮನಸ್ಸಿಗೆ ಹಂಚ್ಕೊಂಡು ನಮಗೂ ಕೂಡ ಮಾತುಗಳು ಕೇಳಿ ಖುಷಿ ಆಗುತ್ತೆ. ಈಗ ಅಂಕಲ್ ಇನ್ನೊಂದ್ ಸ್ವಲ್ಪ ಈ ಕಡೆಗೆ ಬನ್ನಿ. ಇಲ್ಲಿ ಸುಮಾರು ಸಾವಿರಾರು ಜನ ತಿಪ್ಪೇಸ್ವಾಮಿ ಅಂತ ಇರೋದ್ರಿಂದ ನಮ್ ತಾಯಿ ತೋಟ ಮನೆ ಕನಕಸಳ್ಳಿ, ನಮ್ ತಾಯಿ ತೋಟ ಮನೆ ಹೆಸರು ನನಗೆ ಇಟ್ಬಿಟ್ರಿ. ಇಲ್ಲಿ ಹೊಸಳ್ಳಿ ಅಂದ್ರೆ ಇವನೇ ಅಂತ ಸಿಕ್ತಾರಲ್ಲ ತಿಪ್ಪೇಸ್ವಾಮಿ ಅಂದ್ರೆ ಯಾರಂತ ಹೋಗುತ್ತೆ ಅಂತ ಹೇಳಿ ಇಟ್ಬಿಟ್ರು. ಆದಾಗಿ ನಮ್ ತಾಯಿ ಗಲಾಟೆ ಮಾಡೋದ್ರೆ ಅವ್ನೇ ಯಾಕೆ ಸಳ್ಳಿ ಅಂತ ಅವ್ನಿದೆ ಊರೇ ಅಂತ ಹೇಳೋದು. ಇಲ್ಲ ಅಜ್ಜಿ ಈ ತರ ಅಂದ್ರೆ ಹಂಗೆ ಬರಲ್ಲ, ತಿಪ್ಪೇಸ್ವಾಮಿ ಸಾವಿರಾರು ಜನ ಇದ್ದಾರೆ ಹುಡುಕಕ್ಕಾಗಲ್ಲ, ಹಿಂಗೆ ಹೇಳ್ಬಿಟ್ರೆ ಇವ್ರಂತ ಸಿಗ್ತಾನೆ ಅಂತ ಹೇಳಿದ್ರು. ಅವಾಗ ನಾವು ಇಲ್ಲಿ ಓದ್ಬೇಕಾದ್ರೆ ಬಹಳ ಬರ್ತಾನ ಆಗಿಲ್ಲ ನಿಮ್ಮ ನಾವು ಸೋಮವಾರದಿಂದ ಸೆಂಟ್ರಲ್ಲಿ ಇಂದ ಕ್ಲಾಸ್ ಬರ್ತಾಳ ಜಯಲಕ್ಷ್ಮಿ ತಾಯಿ ತರಕಾರಿ ಮಾಡ್ತಿದ್ರು. ಜಯಲಕ್ಷ್ಮಿ ಅಲ್ಲಿ ಓದಿಟ್ಟಿಗೆ ಏನಾದರೂ ಒಂದು ಕ್ಯಾರೆಟ್ ಬೀನ್ಸ್ ಕೊಡಮ್ಮ ಕೇಳ್ತಿದ್ರು ಆ ಟೈಮಲ್ಲಿ. ಆ ಥರ ಬಹಳ ಕಷ್ಟ ಇತ್ತು, ಅದಕ್ಕೆ ಓದಕ್ಕಾಗಲ್ಲ ಮುಂದೆ. ಆದರೂ ಏನ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಮುಂದೆ ಬರ್ತೀವಿ ಗಾಡಿಗಳಲ್ಲಿ ಭಾಳ ಕಷ್ಟಪಟ್ಟು ನಮ್ಮ ತಾಯಿ ಮುಂದೆ
ಅಷ್ಟೆಲ್ಲ ಮಾಡಿ ತಾಯೆಲ್ಲ ಮಜೂರೆಲ್ಲ ಮಾಡಿ ಎಲ್ಲ ಮಾಡಿದ್ರು ಮುಂದೆ ಓದಕ್ಕೆ ಆಗಲಿಲ್ಲ ನಮಗೆ ಅಷ್ಟಕ್ಕೆ ಎಸ್ ಎಲ್ ಸಿ ಲಾಸ್ಟ್ ಕೈ ಬಿಟ್ಟಿದ್ರು ಓದಕ್ಕೆ ಆಗಲ್ಲ ಅಂತೇಳಿ ಆಮೇಲೆ ನಾವು ಮದುವೆ ಎಲ್ಲ ಇದಾಗಿ ಇದಾಗಿ ಈಗ ನನ್ನ ಮಕ್ಕಳು ಒಬ್ಬನ ಬ್ಯಾಂಕಿಂಗ್ ಪರ್ಚೇಸ್ ಮಾಡ್ತಾರೆ ಇನ್ನೊಂದು ಎರಡು ನನ್ನ ಮಕ್ಕಳು ಇಂಜಿನಿಯರ್ ಮಾಡ್ತಾರೆ ಇನ್ನೊಬ್ಬರು ಡ್ರೈವರ್ ನಮ್ಮ ಸ್ಟೂಡೆಂಟು ಅವಾಗ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಎಷ್ಟು ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅವಾಗ ಸರಿ ಊಟ ಇಟ್ಟಿದ್ದಿಲ್ಲ ನಮ್ಮ ಮನೆಗೆ ನಾವು ಬರೋದೇ ಕ್ಲಾಸಿಗೆ ಲೇಟು ಯಾವಾಗ ಎಷ್ಟತ್ರ ಹೊಡಿಸ್ಕೊಂತಿದ್ವಿ ಏನೋ ಒಂದು ಇದು ಮಾಡ್ಕೊಂಡು ಸೋಮ ಸೋಮವಾರ ಮಾತ್ರ ಇಲ್ಲ ಕ್ಲಾಸ್ ಬಿಡೋ ತಡೆಯಿಲ್ಲ ಸಿಂತ ಏನಾದರೂ ಒಂದಲ್ಲಿ ಏನಾದರೂ ಒಂದು ಸಿಕ್ತದಿಲ್ಲ ತಿನ್ನಕ್ಕಂತೇಳಿ ಆ ಥರ ಮಾಡಿದ್ವಿ ಆದ್ರಿಂದ ಇವಾಗ ಸ್ವಲ್ಪ ದೇವ್ರು ನಮಗೆ ಅನುಕೂಲ ಇಟ್ಟಿದ್ದಾನೆ ಈ ಥರ ಮಾಡಿ ನಾವು ಭಾಳ ಇದು ಮಾಡಿ ಎಲ್ಲ ಸ್ನೇಹಿತರು ಅವಾಗೆಲ್ಲ ಭಾಳ ಇದು ಮಾಡ್ತಿದ್ವಿ ನಾವೆಲ್ಲ ಆದ್ರೂ ನಮಗೆ ಬಹಳ ಕಷ್ಟ ಪರಿಸ್ಥಿತಿ ಇರೋದ್ರಿಂದ ನಾವು ಜಾಸ್ತಿ ಬೇರೆ ಬರೆಯಕ್ಕೆ ಆಗ್ತಾ ಇರಲಿಲ್ಲ ನಾವು ಕ್ಲಾಸ್ ಮೀಟಿಂಗ್ ಮನೆಗೆ ಹೋಗೋದು ಅಲ್ಲಿ ಏನಾದ್ರು ಹೋಗೋದು ಬಸ್ ಸ್ಟ್ಯಾಂಡ್ಗೆ ಹೋಗೋದು ಮೀಟಲ್ ಹೋಗೋದು ಏನಾದರೂ ಒಂದು ಮಾಡ್ತಾ ಇದ್ವಿ ಹಂಗಾಗಿ ಈ ಥರ ನಾವು ಎಲ್ಲ ಸ್ನೇಹಿತರೆಲ್ಲ ದೂರ ದೂರ ಆಗ್ಬಿಟ್ಟು ಎಲ್ಲ ಎಜುಕೇಷನ್ ಮೇಲೆ ಎಜುಕೇಷನ್ಗೆ ಹೋಗ್ಬಿಟ್ಟು ಆದರೆ ನಮ್ಮ ತಮ್ಮ ಇಲ್ಲೇ ಡಿಗ್ರಿಪ್ಪ ಅಂತಂದ್ರೆ ಅವ್ನು ಒಳ್ಳೆ ಲಾಯರ್ ಅಂತ ಅವ್ರು ನಾವೆಲ್ಲ ನಮ್ಮ ಕ್ಲಾಸ್ಮೇಟ್ಗಳೆಲ್ಲ ಭಾಳ ಜನ ಸೇರಿ ಎಲ್ಲ ಇದಾದರೆ ಎಲ್ಲರೂ ಅವ್ರ ರನ್ಸಿಕೆ ಏನು ಎಲ್ಲಿದ್ದಾರೆ ಏನು ನಮಗೆ ಗೊತ್ತಿಲ್ಲ ಇವತ್ತು ಯಾವ ಮಹಾತ್ಮಾಚಾರ್ಯ ಗೊತ್ತು ಈಗ ಅವರು ಅವರೆಲ್ಲ ಭಾಳ 30 ವರ್ಷ ಆಯ್ತಲ್ಲ ಯಾರು ಮತ್ತೆ ಬಿಡಿದಲ್ಲ ಎಲ್ಲರೂ ಇಲ್ಲಿ ಇರ್ತೀವಿ ಈಗ ಮಹೇಶ್ ಅಂದ್ರೆ ಅವ್ರು ಚಳಿ ದಿನ ನೋಡ್ತಿದ್ವಿ ಮಾಸ್ಟರ್ ಈಗ ರಾಜಣ್ಣ ಅವರು ನನಗೆ ಗೊತ್ತಿಲ್ಲ ಭಾಳ ವರ್ಷ ಆಯ್ತಲ್ಲ ಹಂಗಾಗಿ ಈಗ ನಾವು ಏನೋ ಒಂಥರ ಈಗ ಯಾರಪ್ಪ ಇವರು ಹೆಂಗೆ ಈಗ ಮಹೇಶ್ ಮಾಸ್ಟರ್ ಗೊತ್ತು ಸುಖಸ್ವಾಮಿ ಗೊತ್ತು ಇವರೆಲ್ಲ ಗೊತ್ತು ಈಗ ನಮಗೆ ಮಾಪು ಇದ್ದಾರೆ ಅವರು ನಾವು ಅವ್ರ ಹತ್ರ ಇಲ್ಲಿ ಇರ್ತಿವಿ ಅವರೆಲ್ಲ ಗೊತ್ತು ದೂರ ದೂರ ಇರೋದ್ರೆ ಭಾಳ ದಿನ ಗೊತ್ತಾಗ್ತಿಲ್ಲ ಈಗ ಅಮ್ಮ ಬಾಯಿರು ನಮಗೆ ಗೊತ್ತು ಅವ್ರ ಮಾಸ್ಟರ್ ಅರುಣ್ ಕುಮಾರ್ ಅಂತೇಳಿ ನಾವೀಗ ಅವ್ರು ಮಾತಾಡ್ಸಕ್ ಒಂಥರ ಸಂಕೋಚ ಯಾಕಂದ್ರೆ ಈಗ ಮಾಸ್ಟರ್ ಈಗ ಅವರು ಲೆವೆಲ್ ಅಲ್ಲಿ ಇದ್ದಾರೆ ಈಗ ರೆಡಿಮೇಡ್ ಕಟ್ಟೆ
ಕರೆಸಿದ್ರು ಸ್ಟಾಫ್ ರೂಮ್ಗೆ, ಏ ಬರಲೇ ನಾಯ್ಕ ನನಗೆ ಗೊತ್ತಿಲ್ಲ ಬೇರೆ ಮಾಸ್ಕ್ ಕರೆದ್ರೆ ಗೌರವ ನೋಡ್ರಿ ಬಕೆಟ್ ದಬ್ಬಾಡ್ಕೊಳ ಬಕೆಟ್ ಹಾಕ್ತಾರ ಸಂತೋಷ
ಬರೀ ಸರ್.